ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಪ್ರೇಮಾ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರೇಮಾ ಅವರೇ ನಮಸ್ಕಾರ. ಹಲೋ ಹಲೋ ಪ್ರೇಮಾ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ ಹೇಳಿ. ಪ್ರೇಮಾ ಅವರೇ, ಅನೇಕರಿಗೆ ಕಿರಿಯರಿಗೆಲ್ಲ ಒಂದು ರೀತಿ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಕೇವಲ ಕಲಾವಿದರಾಗಿ ಮಾತ್ರ ಅಲ್ಲ, ಪರಮ ದೈವ ಭಕ್ತರು. ಅವರಿಂದ ಕಲಿಯೋದು ಬಹಳಷ್ಟಿತ್ತು. ಆದರೆ ಶಿವರಾಮ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಏನು ಹೇಳ್ತೀರಾ ಪ್ರೇಮಾ ಅವರೇ? ಆಕ್ಚುಲಿ ನಾನು ಇನ್ನೂ ಚಿಕ್ಕವಳು. ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ಅವರು ದೊಡ್ಡ ಹಿರಿಯ ನಟ, ಅವರಿಂದ ಕಲಿಯೋದು ಬಹಳ ಇತ್ತು ನನಗೆ. ಮೊದಲನೇ ಸಿನಿಮಾಯಿಂದ ನನ್ಗೆ ಅವ್ರ ತಂದೆಯಾಗಿ ಆಕ್ಟ್ ಮಾಡಿ ಬಂದ್ರು. ಆಕ್ಚುಲಿ ನಾನು ಅವರು ಲಾಸ್ಟ್ ಆಕ್ಟ್ ಮಾಡಿದ್ದು ಆಪ್ತ ಮಿತ್ರ ಅನ್ಸುತ್ತೆ. ಸೊ ನಿಜವಾಗ್ಲೂ ಅವ್ರ ಡಿಸಿಪ್ಲಿನ್ ಆಗ್ಲಿ, ಅವ್ರ ಆಕ್ಟಿಂಗ್ ಆಗ್ಲಿ, ಒಂದು ನಿಮಿಷದಲ್ಲಿ ಕಲ್ತು ಬಿಡ್ತಿದ್ರು. ಅಂದ್ರೆ ಹೇಳಿದ ತಕ್ಷಣ ಮಾಡೋರು. ನಾನು ಅಲ್ಲಿ ಸವಿಯಸಾಚಿಯಿಂದ ಅವ್ರು ನೋಡ್ಕೊಂಡು ಬರ್ತಾ ಇದ್ದೀನಿ. ಎಂತ ಅದ್ಭುತ ಕಲಾವಿದ್ರು ಇವರೆಲ್ಲ, ಪುಟ್ಟಣ್ಣ ಕಣಗಾಲಿಂದ ಬೆರ್ತ್ ಬಂದವ್ರು ಇವರೆಲ್ಲ. ಸೊ ನನ್ಗೆ ಹೇಳಕ್ಕೆ ಅಂದ್ರೆ ಅಂತ ದೊಡ್ಡ ಡೈರೆಕ್ಷನ್ ಕಲ್ತಿ, ಒಂದು ಅಹಂಕಾರ ಇರಲಿಲ್ಲ, ಒಂದು ಆಕ್ಟಿಂಗ್ ಅಲ್ಲಿ ಏನು ಭೇದ ಭಾವ ತೋರಿಸ್ತಾ, ಅಂದ್ರೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ನನ್ಗೆ ಏನು ಹೇಳ್ತಿರ್ಲಿಲ್ಲ. ಬಟ್ ಅವ್ರದ್ದೇನಿದೆಯೋ ಅವ್ರು ಅಚ್ಚುಕಟ್ಟು ಮಾಡ್ತಾ ಇದ್ರು. ಅವರಿಂದ ನಾನು ಕಲಿತೆ. ಆಮೇಲೆ ಎಲ್ಲೂ ಅಹಂಕಾರ ತೋರಿಸ್ತಿರ್ಲಿಲ್ಲ ಆಕ್ಟಿಂಗ್ ಇದ್ರಲ್ಲಾಗ್ಲಿ, ಎಲ್ಲೂ ಅಹಂಕಾರ ತೋರಿಸ್ತಿಲ್ಲ. ಅವ್ರದ್ದೇನಿದೆಯೋ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಹೇಗಿದ್ಯಮ್ಮ ಅಂತೆಲ್ಲ ಕೇಳೋರು, ಎಲ್ಲೇ ಸಿಕ್ಕಿದ್ರು ಹೇಗಿದ್ಯಮ್ಮ ಅಂತ ಕೇಳೋರು. ಗೊತ್ತಿಲ್ಲ ನಮ್ಮ ಚಿತ್ರರಂಗಕ್ಕೆ ಯಾಕೆ ಈ ತರ ಆಯ್ತು ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ. ಇಷ್ಟು ದೊಡ್ಡ ದೊಡ್ಡ ಕಲಾವಿದರನ್ನ ಕರ್ಕೋತಾ ಇದ್ದಾರೆ ದೇವರು ಅಂತ ಹೇಳಿದ್ರೆ, ನೋಡಿ ದೇವ್ರದ್ದು ದೇವ್ರೇ ಕರ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರೇಮಾ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನ್ಯೂಸ್ ಫಸ್ಟ್.